ಕನ್ನಡದ ಕಬೀರ ಎಂಬ ಖ್ಯಾತಿಯ ಧರ್ಮಸಾರ ಸಾರಿದ ಮಹಾನ್ ಸೂಫಿ ಸಂತರ ಆತ್ಮಕಥನ. ಧರ್ಮ ಧರ್ಮಗಳ ನಡುವೆ ದ್ವೇಷ ವೈಷಮ್ಯ ಹರಡಿ ಕಿತ್ತಾಡುವ ಈ ಕಾಲದಲ್ಲಿ ಎರಡು ಧರ್ಮಗಳ ಸಮನ್ವಯತೆಯ ಪ್ರತೀಕ ಸಂತರಂತೆ ಪ್ರಜ್ವಲಿಸಿದ ಮಹಾನ್ ಸಂತ ಇಬ್ರಾಹಿಂ ಸುತಾರ್ ವ್ಯಕ್ತಿ ಪರಿಚಯ ನಿಮಗಾಗಿ. ನಾಡಿನೆಲ್ಲೆಡೆ ಪ್ರವಚನ ನೀಡಿ ಭಾವೈಕ್ಯ ಸಂದೇಶ ಸಾರುವ ಮೂಲಕ ಇಬ್ರಾಹಿಂ ಸುತಾರ್ ಹೆಸರುವಾಸಿಯಾಗಿದ್ದರು. ದೇವರು ಧರ್ಮ ಆರಾಧನೆಯ ವಿಧಾನ ಬೇರೆ ಬೇರೆಯಾದರೂ ಸತ್ಯ ಒಂದೇ ಎಂಬ ಸಂಗತಿ ಅರಿವಿಗೆ ಬಂದಿತ್ತು. ಜೊತೆಗೆ ತತ್ವ ಪದಗಳ ಅರಿವು, ನಿಜಗುಣ ಶಿವಯೋಗಿಗಳ ಶಾಸ್ತ್ರ, ಭಗವದ್ಗೀತೆಯ ಅಧ್ಯಯನವು ಅರಿವು ವಿಸ್ತಾರಗೊಳಿಸಿತು ಎಂದು ಅವರು ಸ್ವತಃ ಹೇಳ್ತಿದ್ರು. ಇವರ ಹುಟ್ಟು ಮತ್ತು ಹಿನ್ನೆಲೆಯ ಬಗ್ಗೆ ಹೇಳಬೇಕಂದ್ರೆ, ಬಾಗಲಕೋಟೆ ಜಿಲ್ಲೆಯ ಮುಧೂರ್ ತಾಲೂಕಿನ ಮಹಾಲಿಂಗಪುರದ ಇಬ್ರಾಹಿಂ ಎನ್ ಸುತಾರ್ ಅವರು ದಿನಾಂಕ 10/5/1940 ಮುಧೂರ್ ತಾಲೂಕಿನ ಮಹಾಲಿಂಗಪುರದ ಬಡ ಕುಟುಂಬದಲ್ಲಿ ಜನಿಸಿದರು. ಮಹಾಲಿಂಗಪುರದಲ್ಲಿ ಬಡಗಿ ವೃತ್ತಿ ಮಾಡುತ್ತಿದ್ದ ನಬಿ ಸಾಹೇಬ್ ಹಾಗೂ ಅಮಿನಾಬಿ ದಂಪತಿಯ ಪುತ್ರ ಇಬ್ರಾಹಿಂ ಸುತಾರ್. ಮೂರನೇ ತರಗತಿಗೆ ಶಿಕ್ಷಣ ಅಪೂರ್ಣಗೊಂಡಾಗ ಊರಿನ ಬಹುಸಂಖ್ಯಾತರ ಉದ್ಯೋಗ ನೇಕಾರಿಕೆಯನ್ನೇ ಸುತಾರ್ ಕಲಿತರು. ಬದುಕಿಗೆ ಅದೇ ದಾರಿಯಾಯಿತು. ಬಾಲ್ಯದಲ್ಲಿ ಮಸೀದಿಗೆ ಹೋಗಿ ಅಲ್ಲಿ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ನಮಾಜ್ ಪ್ರಾರ್ಥನೆ ಕಲಿತು ಕುರಾನ್ ಅಧ್ಯಯನ ಮಾಡಿದರು. ಈ ವೇಳೆ ಬೇರೆ ಧರ್ಮಗಳ ಸಾರ ಅರಿಯುವ ಆಶಯ ಮೊಳಕೆ ಪಡೆಯಿತು. ಅದಕ್ಕೆ ಊರಿನ ಸಾಧುನ ಗುಡಿಯಲ್ಲಿದ್ದ ಭಜನಾ ಸಂಘ ಒತ್ತಾಸೆ ನೀಡಿತು. ಅಲ್ಲಿನ ಧಾರ್ಮಿಕರ ಸಾಂಗತ್ಯದಲ್ಲಿ ತತ್ವಪದ ವಚನಗಳನ್ನು ಕಲಿತರು. ಉಪನಿಷತ್ತಿನ ಸಾರ ಅರಿತುಕೊಂಡರು. ರಂಜಾನ್ ವೇಳೆ ಮುಂಜಾನೆ ಜನರನ್ನ ಎಬ್ಬಿಸಲು ಹಳ್ಳಿಗಳಿಗೆ ಹಾಡುತ್ತಾ ಹೋಗುತ್ತಿದ್ದ ತಂಡದಲ್ಲಿ ಸಂಚರಿಸಿ ಜೀವನಾನುಭವ ಪಡೆದುಕೊಂಡ ಅವರು ಮಹಾಲಿಂಗಪುರದಲ್ಲಿ ಬಸವಾನಂದ ಸ್ವಾಮಿಗಳ ಪುಣ್ಯಾರಾಧನೆ ನಿಮಿತ್ತ ಪ್ರತಿ ವರ್ಷ 1 ತಿಂಗಳ ಕಾಲ ಬೆಳಗ್ಗೆ ಹಾಗೂ ಸಂಜೆ ನಡೆಯುತ್ತಿದ್ದ ಪ್ರವಚನ ಕೇಳ್ತಿದ್ರು. ಅಲ್ಲಿನ ಧಾರ್ಮಿಕ ಚಿಂತನೆಗಳು ನನ್ನಲ್ಲಿನ ತಿಳುವಳಿಕೆ ವಿಸ್ತರಿಸಲು ನೆರವಾಯಿತು ಎಂದು ಸುತಾರ್ ಆಗಾಗ ಮೆಲುಕು ಹಾಕ್ತಿದ್ರು. 1970ರಲ್ಲಿ ಭಾವೈಕ್ಯ ಜನಪದ ಸಂಗೀತ ಮೇಳ ಸ್ಥಾಪಿಸಿದರು. ಕಳೆದ 44 ವರ್ಷಗಳಿಂದ ನಾಡಿನಾದ್ಯಂತ ಸಾಹಿತ್ಯ ವಾಚನ, ಪ್ರವಚನ, ಭಜನೆ ಮತ್ತು ಸಮಾಜ ಸೇವೆಯ ಮುಖಾಂತರ ಸರ್ವ ಮಹಾತ್ಮರ ಸಾಹಿತ್ಯವನ್ನು ಬಳಸಿ ಭಾವೈಕ್ಯತೆ ಸಂದೇಶವನ್ನು ಬೀರುತ್ತಾ ಬಂದಿರುತ್ತಾರೆ. ಇನ್ನು ಇವರಿಗೆ ಲಭಿಸಿರುವಂತಹ ಪ್ರಶಸ್ತಿ ಮತ್ತು ಸಮ್ಮಾನಗಳು. ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರವಚನಕಾರರಾಗಿ ಹೆಸರುವಾಸಿಯಾಗಿದ್ದ ಇಬ್ರಾಹಿಂ ಸುತಾರರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ನಾನಾ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿದ್ವು. ಅವರು 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. ಅವರು 1995ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದಿದ್ದರು. ಇಂತಹ ಶ್ರೇಷ್ಠ ಸಂತ ಸೂಫಿಯವರನ್ನು ಪಡೆದ ನಾವು ನಿಜಕ್ಕೂ ಧನ್ಯರು. ಮೊನ್ನೆ 5/2/2022 ಶನಿವಾರ ಅವರು ಹೃದಯಾಘಾತದಿಂದ ನಿಧನರಾಗಿದ್ದು ದುರ್ದೈವ. ಇವರಂತೆಯೇ ಹಿಂದೂ ಮುಸಲ್ಮಾನರು ಒಂದೇ ಎಂದು ಭಾವೈಕ್ಯತೆಯಿಂದ ಬದುಕಿ ಸಮಾಜದಲ್ಲಿ ಸಾಧಕರಾಗಬೇಕು ನಾವು ನೀವೆಲ್ಲ. ಲಕ್ಷ್ಮಣ್ ಕೋಳಿ, M2TV News.